ಏನು ವಿವಾದಗಳನ್ನು ನಡಿಬೇಕಾಗಿತ್ತು ಈ ಆದಿಶಕ್ತಿ ಚಂದ್ರಾದೇವಿ ಮುಂದಪ್ಪ ಅಂತ ಕೇಳಿದ್ರೆ ಸವಾಲು ನಡಿಬೇಕಾಗಿತ್ತು, ಸವಾಲಕ್ಕೆ ಜವಾಬು ನಡಿಬೇಕಾಗಿತ್ತು. ಹೌದು, ಆದ್ರೆ ನಮ್ಮ ಸರ್ಜೋಡಿ ಕಲಾವಿದರು ಸುರುವಿಗೆ ಬಂದ ಕೂಡಲೇ ಮತ್ತೇನಾಯ್ತು ಅಯ್ಯಪ್ಪ ಯಾವ ಹೊನ್ನಪ್ಪ ಸರ್ ಬ್ಯಾಕ್ವರ್ಡ್ ಅವರು ಅವ್ರವ್ರು ಕೂಡ ವೇದಿಕೆಗೆ ಬರಬೇಕು, ಸನ್ಮಾನ ಕಾರ್ಯಕ್ರಮ ಇರ್ತದ. ಅದಕ್ಕ ಸುರುವಿಗೆ ಬಂದ ಕೂಡ್ಲೇನೆ ನಮ್ಮ ತೊಗಲು ಬಾಗಿ ಮಾರು ಮಾಸ್ತರ್ ಏನ್ ಮಾತಾಡಿದ್ರಪ್ಪ ಅಂತ ಕೇಳಿದ್ರೆ ಏನ್ ಮಾತಾಡಿದ್ರು ಅಯ್ಯಪ್ಪ ಕುರ್ಕುರ್ ತಿನ್ರಿ, ಕಿರಿಕಿರಿ ಮಾಡ್ಬೇಡ್ರಿ. ಹತ್ತು ಹೊಂಡತನ ನಿಂಬದಾದ ಇದ್ರಾಗ ಯಾರ್ಯಾರು ಏನೇನು ವಿಷಯಗಳನ್ನು ಮಾತಾಡುತ್ತಾರೆ, ಹೌದು ಏನೇನು ಇಲ್ಲ ಅನ್ನತಕ್ಕಂಥದ್ದು ಇವತ್ತು ಇಲ್ಲಿ ತಿಳಿಬೇಕಾಗಿದೆ. ಹೌದು ಹೌದು, ಅದಕ್ಕ ಇವತ್ತಿನ ದಿವಸ ಇಲ್ಲಿ ಕುಸ್ತಿ ಹೆಂಗ ಎಂತ ಕುಸ್ತಿಪ್ಪ ಅಂತ ಕೇಳಿದ್ರೆ ಎಂತದ ಹೋಯಪ್ಪ, ಇದೊಂದು ಜ್ಞಾನದ ಕುಸ್ತಿ ಇವತ್ತು ಇಲ್ಲಿ ನಡೀತದೆ, ಬೆಳಗನ ನಡೀತದ, ಹತ್ತು ಹೊಂಡುವರೆಗೂ ಜ್ಞಾನದ ಕುಸ್ತಿ ನಡೀತದ, ಈ ಫಳಿ ಒಳಗೆ ಇವತ್ತು ನಡೀತದ. ಅದಕ್ಕ ಇವತ್ತಿನ ದಿವಸ ನೀವು ಯಾರು ಗದ್ದಲ ಮಾಡದೆ ಹತ್ತು ಹೊಂಡತನ ಹಿಂಗೆ ಕುತ್ರಿಯಪ್ಪ ಅಂದ್ರೆ ತಿಳಿತದ, ಹತ್ತು ಹೊಂಡ್ರದೊಳಗೆ ಯಾರ್ಯಾರು ನೀರ ಅನ್ನೋದು ನಿಮ್ ಎಲ್ಲಾರಿಗೆ ಗೊತ್ತಾಗ್ತದೆ. ಹೌದು, ಅದಕ್ಕ ಇವತ್ತಿನ ದಿವಸ ಸುರುವಿಗೆ ಬಂದ ಕೂಡ್ಲೇ ಏನ್ ಮಾಡಿದ್ರು ನಮ್ಮ ತೊಗಲುಬಾಗಿ ಮಾಡು ಮಾಸ್ತರ್ ಏನಪ್ಪ ಅಂತಂದ್ರೆ ಮೂರು ವಾದಗಳನ್ನ ಇಟ್ಟಾರ ಸಭೆದೊಳಗೆ ಈ ಹಳ್ಳಿ ಚಂಡಿ ಊರೊಳಗೆ. ಹೌದು, ಮೂರು ವಾದಗಳನ್ನ ನಿಮ್ ಎದುರಿಗೆ ಇಟ್ಟಾರ ಇವತ್ತ ನಾವು ನೀವು. ಹೌದು, ಅದ್ರೊಳಗೆ ಆ ದಾರಿ ಹಿಡಿದು ಹೋಗಬೇಕಾಗ್ಯದ. ಹೌದು, ಮೂರು ವಾದ ಏನ್ ಇಟ್ಟಾರಪ್ಪ ಅಂತ ಕೇಳಿದ್ರೆ ಯಾವ್ಯಾವ ಇಟ್ಟಾರ ಮೂರು ವಾದಗಳು? ಒಂದೇದು ಗುರು ಹೆಚ್ಚೋ ಏನು ಶಿಷ್ಯ ಹೆಚ್ಚೋ. ಹೌದು, ಎರಡನೇದೇನು ಕೇಳ್ಯಾರಪ್ಪ ಅಂತ ಕೇಳಿದ್ರೆ ಏನು ದಾನ ಮತ್ತು ಧರ್ಮ. ಹೌದು, ದಾನ ಹೆಚ್ಚು ಅಥವಾ ಧರ್ಮ ಹೆಚ್ಚು? ಮೂರನೇದು. ಮೂರನೇದು ಒಂದು ಏನ್ ಇಟ್ಟರಪ್ಪ ಅಂತ ಕೇಳಿದ್ರು ವಾದ ಇದೇ ನಮ್ಮ ತಿಳಿದಂಗಾಗಿದೆ ಜರ. ಪರಮಾತ್ಮ ಮತ್ತು ಪರ ಆತ್ಮ ನಿಮ್ ಎಲ್ಲಾರಿಗೆ ಲಕ್ಷ್ಯ ಇರ್ಲಿ. ಹೌದು, ಮೂರನೇ ಸವಾಲು ಏನಪ್ಪ ಅಂತ ಕೇಳಿದ್ರು ವಾದ ಇಲ್ಲಿ ಪರಮಾತ್ಮ ಮತ್ತು ಪರ ಆತ್ಮ ಇಟ್ಟಾರ ಈ ಮೂರು ಕುರುದೊಳಗೆ. ನೀವು ಇಂಗ್ಲೇಶ್ವರದವ್ರು ಯಾವಾಗ ಹಿಡಿತೀರಿ? ಹಿಡೀರಿ, ಹಿಡಿದು ಬಿಟ್ಟಿದ್ ನಮಗ್ ಇರ್ಲಿ, ಹಿಡಿದು ಬಿಟ್ಟಿದ್ ನಮಗ್ ಇರ್ಲಿ. ಇವತ್ತಿನ ದಿವಸ ವಾದ. ಹೌದು, ಇವತ್ತ ಈ ಮೂರು ಕುರುದೊಳಗ ನೀವು ಯಾವಾಗ ಐಕೋತೀರಿ? ಐಕೋರಿ ಅಂತ ನಮಗ ಹೇಳ್ಯಾರ, ಫಾಲ ಮಾಡಿ ಇಟ್ಟಾರ. ಅದಕ್ಕ ನಿಮ್ ಎಲ್ಲಾರ ಅಪ್ಪಣೆ ಮೇರೆಗೆ. ಹೌದು, ನಾವು ಇಟ್ಟಿರ್ತಕ್ಕಂತ ಮೂರು ಫಾಲದೊಳಗ ಪರಮಾತ್ಮ ಅನ್ನುವಂತ ಫಾಲ ನಮಗಿರ್ಲಿ, ನಮ್ ಇಂಗ್ಲೇಶ್ವರ ಸಂಘದವರಿಗೆ ಇರ್ಲಿ. ಹೌದು, ಪರ ಆತ್ಮ ಅನ್ನುವಂತದ್ದು ಅವರಿಗಿರ್ಲಿ. ನಮ್ಮ ತೊಗಲುಬಾಗಿ ಮಾಡುವುದು ಇರ್ಲಿ, ಪರ ಆತ್ಮ ಅವರಿಗದ. ಹೌದು, ಪರಮಾತ್ಮ ನಮಗದ ಶ್ರೇಷ್ಠ. ಹೌದು, ಜಗತ್ತದೊಳಗ ಈ ಭೂಮಿ ಮ್ಯಾಗ. ಹೌದು, ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗಾಡುವುದಿಲ್ಲ. ಅಳಿಗಾಡುವುದಿಲ್ಲ. ಅದಕ್ಕೆ ಇವತ್ತು ಹತ್ತು ಹೊಂಡುತ್ತನ ಆತ್ಮ ಮತ್ತು ಪರಮಾತ್ಮ ಅಂತಕ್ಕಂತ ವಾದ ಐತಿ ಈ ಹಳ್ಳಿ ಚಂಡಿ ಊರೊಳಗೆ ನಡೀತದೆ. ಹೆಂಗ್ ಪರಮಾತ್ಮ ಶ್ರೇಷ್ಠ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಪರಮಾತ್ಮ ಹೆಂಗ್ ಶ್ರೇಷ್ಠಪ್ಪ ಅಂತ ಕೇಳಿದ್ರೆ ಹನುಮಂತ ಶ್ರೀರಾಮಚಂದ್ರನ ಭಕ್ತಿ ಮಾಡ್ತಿದ್ದ. ಹನುಮಂತ ಹನುಮಂತ ಹೌದು, ಶ್ರೀರಾಮಚಂದ್ರನ ಭಕ್ತಿ ಮಾಡ್ತಿದ್ದ. ಮೈಬೂ ಸುಬಾನಿ ಅಲ್ಲನ ಭಕ್ತಿ ಮಾಡ್ತಿದ್ದ. ಮೈಬೂ ಸುಬಾನಿ ಅಲ್ಲನ ಭಕ್ತಿ ಮಾಡ್ತಿದ್ದ. ಹೌದು, ಹನುಮಂತ ಜೈ ಶ್ರೀರಾಮ ಅಂದ. ಮೈಬೂ ಸುಬಾನಿ ಅಲ್ಲ ಅಂದ. ಇವ ಅಲ್ಲನ ಭಕ್ತಿ ಮಾಡವ ಅವ ಅವ ಶ್ರೀರಾಮಚಂದ್ರನ ಭಕ್ತಿ ಮಾಡವ. ಹೌದು, ಇವ ಜೈ ಶ್ರೀರಾಮ ಅಂದ. ಮೈಬೂ ಸುಬಾನಿ ಅಲ್ಲ ಅಂದ. ಅಲ್ಲ
ಅವಾಗ ಹನುಮಂತಗೆ ಸಿಟ್ಟು ಬಂತು. ಹೆಂಗ ನನ್ನ ಶ್ರೀರಾಮಚಂದ್ರ ಭಕ್ತಿ ನಾ ಮಾಡಕತ್ತದೆ ಅಲ್ಲ ಲಕ್ಷ್ಮಿಯ ರೋಮಗನ ಏನ್ ಕಡಿತದ ನಿಂದು ಅಂದವ ಹನುಮಂತ. ಹನುಮಂತ ಹೌದು. ಅವಾಗ ಮೈಭೂಸುವಾನಿ ಹೇಳ್ತಾನ ಏನ್ ಹೇಳ ನನ್ನ ಅಲ್ಲನ ಭಕ್ತಿ ನಾ ಮಾಡ್ಲಕತ್ತೀನಿ ಸೋಮಕುತ್ತವ್ರ ನೋಡಿ ಎದ್ದು ಬಂದು ಜಗಳ ತೆಗಿಲಕತ್ತಿದ್ದೀನಿ ನಿಂದ ಯಾರ ಕಡಿತದ ಅಂತ ಅವ ಅಂದ. ಹೌದು ಇಬ್ಬರಿಗೆ ಜಗಳ ಹತ್ತು. ಹಾ ಇದ್ರಾಗ ಏನಾಯ್ತು ಹನುಮಂತ್ಗ ಈ ಮೌಲಾಲಿ ಶರಣ ಇಬ್ಬರಿಗೆ ಜಗಳ ಹತ್ತು. ಹಾ ಅವಾಗ ಪರಮಾತ್ಮ ಪ್ರತ್ಯಕ್ಷ ಆದ. ಹೌದು ಇಬ್ಬರು ನಡಬರಕ್ಕೆ ಪರಮಾತ್ಮ ಪ್ರತ್ಯಕ್ಷ ಆದ. ಬಂದಲ್ಲಿ ಪರಮಾತ್ಮ ಹೋಗಿ ಹನುಮಂತ್ಗ ಕೇಳ್ತಾನ ಏನತ್ತಾನ ಮೈಭೂಸುಬಾನಿ ನೋಡಿ ಯಾಕೆ ಜಗಳ ತೆಗದಿ ಅಂತ ಹೇಳಿ ಕೇಳ್ದ. ಅವಾಗ ಹನುಮಂತ್ ಹೇಳ್ತಾನ ಏನ್ ಹೇಳ ಶ್ರೀರಾಮಚಂದ್ರ ಭಕ್ತಿ ನಾ ಮಾಡ್ಲಕತ್ತೀನಿ ಇವ ಇವ ಅಲ್ಲ ಅಂತ ಹೇಳಿ ಹೇಳಕತ್ತಾನ. ಹೌದು ಮೊದಲ ಅವನಿಗೆ ಕೇಳ್ರಿ ಅಂದವ. ಅವಾಗ ಹೌದು ಪರಮಾತ್ಮ ಹೋಗಿ ಮೈಭೂಸುಬಾನಿ ಕೇಳ್ತಾನ ಹನುಮಂತನ ನೋಡಿ ಯಾಕೆ ಜಗಳ ತೆಗದೀನಿ. ಮೈಭೂಸುಬಾನಿ ಹೇಳ್ತಾನ ಏನ್ ಹೇಳ ನನ್ನ ಅಲ್ಲನ ಭಕ್ತಿ ನಾ ಮಾಡ್ಲಕತ್ತೀನಿ. ಹೌದು ಸೋಮಕುತ್ತ ನೋಡಿ ಎದ್ದು ಬಂದು ಜಗಳ ತೆಗದ ಅದೇ ಮಗನಿಗೆ ಕೇಳ್ರಿ ಅಂದವ. ಹೌದು ಇಬ್ಬರಿಗೆ ಜಗಳ ಹತ್ತು. ಜಗಳ ಹತ್ತದಾಗ ಪರಮಾತ್ಮ ಇಬ್ಬರಿಗೆ ಕರೆದು ಹೇಳ್ತಾನ ಏನ್ ಹೇಳ್ತಾನ ನನ್ನ ಬಿಟ್ಟು ನಾಲ್ಕು ಮಾರ ದೂರ ಹೋಗಿ ನಿಂತು ಹಳ್ಳಿ ನೋಡ್ರಿ. ಹೌದು ಆಮೇಲೆ ನೀವು ಇಬ್ರು ಜಗಳ ಆಡ್ರಿ ಅಂತ ಪರಮಾತ್ಮ ಪ್ರತ್ಯಕ್ಷ ಆಗಿ ಹೇಳಿದಾಗ ಮೌಲಾಲಿ ಶರಣ ಮತ್ತು ಇವ ಹನುಮಂತ ಇಬ್ರು ಕೂಡಿ ಹೌದು ಪರಮಾತ್ಮನ ಬಿಟ್ಟು ನಾಲ್ಕು ಮಾರ ದೂರ ಹೋಗಿ ಹಳ್ಳಿ ನೋಡ್ತಾರ. ಹೌದು ಮೈಭೂಸುಬಾನಿ ಕಲ್ಲ ಕಣ್ಣಾಗ ಅಲ್ಲಾನೆ ಕಾಣ್ತ ಅಲ್ಲಾನ ರೂಪ ಕಾಣ್ತಾನ ಇರುವಂತ ಪರಮಾತ್ಮ ಒಬ್ನೇ ಒಬ್ನೇ ಅದಾನ. ಹನುಮಂತ ನೋಡ್ತಾನ ಹನುಮಂತನ ಕಣ್ಣಾಗ ಪರಮಾತ್ಮ ರಾಮನಂಗೆ ರಾಮಚಂದ್ರ ಆಗಿ ಕಾಣ್ತಾನ. ಹೌದು ಇರುವಂತ ಪರಮಾತ್ಮ ಒಬ್ನೇ ಒಬ್ನೇ ಅದಾನ. ಹೌದು ಅವಾಗ ಮೈಭೂಸುಬಾನಿ ಮತ್ತ ಹನುಮಂತ ಇಬ್ರು ಕೂಡಿ ಒಂದು ಮಾತು ಹೇಳ್ತಾರ ಏನು ರಾಮನು ನೀನೇ ರಹಿಮನು ನೀನೇ ರಹಿಮನು ನೀನೇ ಹೌದು ರಾಮನು ನೀನೇ ರಹಿಮನು ನೀನೇ ಏಕ ಅಲ್ಲ ನಾಮ ಹಜಾರ ಎಂದ್ರು. ಹೌದು ಜಗತ್ತದೊಳಗೆ ಇರ್ತಕ್ಕಂತ ಪರಮಾತ್ಮ ಒಬ್ನೇ ಒಬ್ನೇ ಅದನ. ಹೌದು ಪರಮಾತ್ಮ ಇಲ್ಲಾರನೆ ಹುಲ್ಲು ಕಡ್ಡಿನು ಈ ಭೂಮಿ ಮ್ಯಾಗ ಅಳಿಯಾಡುವುದಿಲ್ಲ ಅಳಿಯಾಡುವುದಿಲ್ಲ ಪರಮಾತ್ಮ ಅಂತಕ್ಕಂತ ಹೆಚ್ಚನೇ ಅದನ ಪರಮಾತ್ಮ ಅಂತಕ್ಕಂತ ಶ್ರೇಷ್ಠ ಅದನ. ಹೌದು ಅದಕ್ಕ ಅವರೇ ಹೇಳಿದ್ರು ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಧನಕ ಇದಾನ ಅಂತ ಹೇಳಿದ್ರು. ಅದೇ ಶ್ರೀಕೃಷ್ಣ ಪರಮಾತ್ಮ ಇಂದ್ರನ ಜೋಡಿ ಯುದ್ಧ ಮಾಡುವಾಗ ಹೌದು ಇಂದ್ರನ ಜೋಡಿ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಮಾಡುವಾಗ ಗೋವದಗಿರಿ ಪರ್ವತ ಹೌದು ಕಿರುಬಟ್ಟದೊಳಗೆ ಏಳು ದಿವಸ ಎತ್ತಿ ಹಿಡ್ದ. ಕಿರುಬಟ್ಟದೊಳಗೆ ಗೋವದಗಿರಿ ಪರ್ವತ ಎತ್ತಿ ಹಿಡ್ದ ಏಳು ದಿವಸ ಎತ್ತಿ ಹಿಡಿದು ಎಲ್ಲಾ ಗೋಪಿಕಾ ಸ್ತ್ರೀಯರನ್ನ ಹೌದು ಗೋಪಾಲಕರನ್ನ ರಕ್ಷಣೆ ಮಾಡಿದ ಯಾರು ಪರಮಾತ್ಮ. ಪರಮಾತ್ಮ ಪರಮಾತ್ಮ ಅನ್ನತಕ್ಕಂಥವ ಶ್ರೇಷ್ಠದಾನ ಶ್ರೇಷ್ಠದಾನ ಸಿದ್ದರಾಮ. ಹೌದು ಕೊಮರಿ ಕೊಳ್ಳ ಜಿಗಿತ್ತಿದ್ದ ಸಿದ್ದರಾಮ ಕೊಮರಿ ಕೊಳ್ಳ ಜಿಗಿಯುವಾಗ ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಆಗಿ ಕೈ ಹಿಡ್ದಾನ ಕೈ ಹಿಡಿದು ಮ್ಯಾಲ ಎತ್ತಾನ ಪರಮಾತ್ಮ ಅನ್ನುವಂತ ಶ್ರೇಷ್ಠದಾನ. ಹೌದು ಅದಕ್ಕ ಹಾಳ ಮಾಡ್ಯಾಡ್ಲಾರ್ನೆ ಮುಂದಿನ ಸಂದಿನೊಳಗ ಪರಮಾತ್ಮನ ಕಡಿ ಬರ್ಲಾರ್ನೆ ಪರ ಆತ್ಮ ಹೆಂಗ್ ಬೆಳೆಸ್ತಾರ ಅವ್ರು ಬೆಳೆಸಲಿ ಪರ ಆತ್ಮ. ಎಲ್ಲಾರು ವಿಚಾರ ಮಾಡುವಂತ ಮಾತಾದ್ರಿ ಪರ ಆತ್ಮ ನಮ್ದಲ್ಲ ಅದು ಬ್ಯಾರೆ ಅದು ಪರ ಆತ್ಮ ಅಂದ್ರೆ ಬ್ಯಾರೆದವ್ರ ಆತ್ಮ ಪರ ಅಂದ್ರ ಮತ್ತೊಬ್ರು ಅದು ಹೆಂಗ್ ಶ್ರೇಷ್ಠ ಆಗ್ತದ ಅದರಿಂದ ಏನ್ ಪವಾಡ ಆಗ್ಯದ ಆಗ್ಯದ ಹೇಳ್ತಾರ ಅದರಿಂದ ಯಾರ್ದು ರಕ್ಷಣೆ ಆಗ್ಯದ ಅನ್ನತಕ್ಕಂಥದ್ ಇವತ್ತು ಹತ್ತು ಹೊಂಡ್ರದೊಳಗೆ ಯಾವಾಗ ಶ್ರೇಷ್ಠದ ಅಂತಕ್ಕಂಥದ್ದು ನಿಮ್ಗೆ ಎಲ್ಲಾರಿಗೆ ತಿಳಿತದ. ಹೌದು ದೈವ ಗದ್ಲ ಮಾಡ್ಲಾರ ಈಗ ಏನ್ ಕೂತಿರಿ ಹಿಂಗೆ ಕೂತ್ ಕೇಳ್ರಿ ಹಿಂಗೆ ಕೂತ್ರಿಪ್ಪ ಅಂದ್ರೆ ಇವತ್ತು ಪರಮಾತ್ಮ ದೊಡ್ಡವ ಏನು ಪರ ಆತ್ಮ ದೊಡ್ಡವ ಅಂತಕ್ಕಂಥದ್ದು ನಿಮ್ ಎಲ್ಲಾರಿಗೆ ತಿಳಿತದ ತಿಳಿತದ ಅಂತ ಹೇಳಿ ಪರಮಾತ್ಮನ ಸಮೀಪ ಬರುವುದಿಲ್ಲ. ಪರಮಾತ್ಮ ನಮ್ಮ ಪಾರ್ಟಿ ಅದ ಪರಮಾತ್ಮ ಜಗತ್ತನ ರಕ್ಷಣೆ ಮಾಡುವಂತ ಪರಮಾತ್ಮ ನಮ್ಮವಲ್ಲ ಪರಮಾತ್ಮ ಬಿಟ್ಟು ಮಾತಾಡ್ಬೇಕು. ಹೌದು ಮತ್ತೆ ಅವರೇ ಹೇಳ್ಯಾರ ಮಾತಾಡ್ತಾರ ಅವ್ರಿ ಸರಿ ಏನೇ ವಾದ ಮಾಡ್ಬೇಕಾದ್ರೆ ಪರಮಾತ್ಮ ಬಿಟ್ಟು ವಾದ ಮಾಡ್ಬೇಕು ಅಂತ ವಿಷಯ ಏನಾರ ಇದ್ರ ಮಾತಾಡುದು. ಹೌದು ಇರ್ಲಿಕ್ಕಂದ್ರೆ ಈ ಕಡೆ ಕಾಲಿಡುದಿಲ್ಲ ನೀವು ಆ ಕಡೆ ಕಾಲಿಡುದು ನಮ್ಮ ಕಡೆ ಬರುವಂತ ಯಾವಾರ ಇಲ್ಲ. ಮತ್ತೇನ್ರಿ ಮತ್ತೇನಿಲ್ಲ ಯಾಕಪ್ಪ ಅಂದ್ರೆ ಬ್ಯಾಡ ತಂದಾರ ಅವ್ರು ಮೂರ್ ಸವಾಲ್ ಇಟ್ಟಾರ. ಹೌದು ಮತ್ತ
ಪ್ರಕಾರ ಒಂದು ಕ್ಯಾಲಿ ಹಾಡಿ ಕಲಾವಿದ್ರಿಗೆ ಚಾನ್ಸ್ ಹೋಗಿ. ಹಾ ಹಾ ಇಪ್ಪತ್ತು ನಿಮಿಷ.